ನಮಸ್ಕಾರ, ನನ್ನ ಹೆಸರು ಗೀತಾ ರಾಜೇಶ್. ಮರದ ಗಾಣ ಎಣ್ಣೆಯ ತಯಾರಿಕಾ ಘಟ್ಟವನ್ನು ಶುರು ಮಾಡಿದ್ದೇನೆ. ನನ್ನ ಸಂಸ್ಥೆಯ ಹೆಸರು ಪೋಶಾ ಫುಡ್ಸ್. ಈ ಸಂಸ್ಥೆಯನ್ನು ಶುರು ಮಾಡಲಿಕ್ಕೆ ಪೂರ್ವ ತಯಾರಿ ಮತ್ತು ಟ್ರೈನಿಂಗ್ ಇದ್ರ ಬಗ್ಗೆ ಮಹತ್ವವನ್ನು ಕೊಟ್ಟಿದ್ದು ಅವೇಕ್ ಸಂಸ್ಥೆ. ಅವೇಕ್ ಅನ್ನೋ ಸಂಸ್ಥೆ ನನಗೆ ಉತ್ತೇಜನ ನೀಡಿ ನಾನೊಬ್ಬ ಮಹಿಳಾ ಉದ್ಯಮಿಯಾಗಲಿಕ್ಕೆ ಮತ್ತು MSME ಮುಖಾಂತರ ಲೋನ್ ತಗೊಂಡು ನಾವು ಈ ಘಟಕವನ್ನು ಶುರು ಮಾಡಿದ್ದೇವೆ. ಪಾರಂಪರಿಕವಾಗಿ ಎಣ್ಣೆ ತೆಗೆಯುವ ಪದ್ಧತಿ, ನಿಮಗೆ ಗಾಣದ ಎಣ್ಣೆ ಬಗ್ಗೆ ಸುಮಾರು ಕಡೆ ತಿಳ್ಕೊಂಡಿರ್ತೀರಾ. ಇದ್ರ ಮುಖ್ಯ ಅಂಶಗಳನ್ನ ನಾನು ನಿಮಗೆ ತಿಳಿಸಲು ಇಚ್ಛೆ ಪಡುತ್ತೇನೆ. ನಮ್ಮ ಗಾಣವು ಒನಕೆ ಮತ್ತು ಹೊರಳು ಬಾಗೆ ಮರದಲ್ಲಿ ತಯಾರಾಗಿರುವಂಥದ್ದು. ಬಾಗೆ ಮರದಲ್ಲಿರುವಂಥ ಮೆಡಿಸಿನಲ್ ವ್ಯಾಲ್ಯೂಸು ನಮ್ಮ ಎಣ್ಣೆ ಎಕ್ಸ್ಟ್ರಾಕ್ಟ್ ಆದಾಗ ಎಣ್ಣೆಯಲ್ಲಿ ಸೇರಿಕೊಳ್ಳುತ್ತೆ. ಮತ್ತು ಇದು ಲೋ ಸ್ಪೀಡ್ನಲ್ಲಿ ತಯಾರಾಗೋದ್ರಿಂದ ಹೀಟ್ ಆಗೋದಿಲ್ಲ, ಅಂದರೆ ಉಷ್ಣಾಂಶತೆ ಎಲ್ಲಿಯೂ ಹೀಟಾಗಿ ಯಾವುದೇ ನ್ಯೂಟ್ರಿಯೆಂಟ್ಸು ಹಾಳಾಗೋದಿಲ್ಲ, ಪ್ಯಾಕ್ಡ್ ನ್ಯೂಟ್ರಿಯೆಂಟ್ಸ್ ಆಗಿ ನಮಗೆ ಹೊರಬರುತ್ತೆ. ವಿಚ್ ಇಸ್ ಡನ್ ಅಂಡರ್ ರೂಮ್ ಟೆಂಪ್ರೇಚರ್ ಮತ್ತು 30 degrees ಕೆಳಗೆ. ನಮ್ಮಲ್ಲಿರುವಂಥ ಆಯಿಲ್ ವೇರಿಯಂಟ್ಸ್ ಬಂದು ಕಡಲೆ ಬೀಜದ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹುಚ್ಚೆಳ್ಳು, ಹರಳೆಣ್ಣೆ. ನಾವು ಪ್ರೊಕ್ಯೂರ್ ಮಾಡೋ ಎಲ್ಲ ರಾ ಮೆಟೀರಿಯಲ್ಸು ಸೆಲೆಕ್ಟೆಡ್, ನಾಟಿ ಮತ್ತು ಸಾರ್ಟೆಕ್ಸ್ ಕ್ಲೀನ್ಡ್ ಆಗಿರುತ್ತೆ. ಮತ್ತು ಇದನ್ನ ವಿಧಾನ ಹೇಗೆ ನಾವು ಮಾಡೋದು ಅಂತಂದರೆ, ಇದನ್ನೆಲ್ಲವೂ ಬೀಜಗಳನ್ನ ನಾವು ಮೊದಲು ಸನ್ ಡ್ರೈ ಅಂದರೆ ಬಿಸಿಲಿನಲ್ಲಿ ಒಣಗಿಸ್ತೀವಿ. ಸರ್ಟನ್ ಟೆಂಪ್ರೇಚರ್ ಇರಬೇಕು, ಅಂದರೆ ಅದರಲ್ಲಿ ಮಾಯಿಶ್ಚರ್ ಲೆವೆಲ್ ಇದ್ದಾಗ ನಮಗೆ ಎಣ್ಣೆ ಬಿಡುವ ಸಾಧ್ಯತೆ ಇರುತ್ತೆ. ಮಾಯಿಶ್ಚರ್ ಇಲ್ಲ ಅಂದಾಗ ಎಣ್ಣೆ ಬರೋದಿಲ್ಲ. ಹಾಗಾಗಿ ನಾವು ಮಾಯಿಶ್ಚರ್ ಲೆವೆಲ್ನ ನೋಡಿಕೊಂಡು ಸನ್ ಡ್ರೈ ಮಾಡ್ತೀವಿ. ನಂತರ ಬೀಜಗಳನ್ನ ಕ್ರಷಿಂಗ್ ಮಾಡ್ತೇವೆ. ಕ್ರಷಿಂಗ್ ಆದಮೇಲೆ ಫಿಲ್ಟರ್ ಅಂತ ನಾವು ಯಾವುದೇ ಮೆಷಿನ್ ಅಂತ ಇಟ್ಟಿಲ್ಲ. ಇವೆಲ್ಲವೂ ನೈಸರ್ಗಿಕವಾಗಿ ಮತ್ತು ನ್ಯಾಚುರಲ್ ಆಗಿ ಪ್ರೊಸೆಸ್ ಆಗುತ್ತೆ. ಮತ್ತು ನಾವು ಈ ಎಣ್ಣೆ ತೆಗೆದಾದಮೇಲೆ ಮತ್ತೆ ಸನ್ ಡ್ರೈ ಮಾಡ್ತೇವೆ. 2 days ಸನ್ ಡ್ರೈ ಮಾಡಿ 3rd or 4th day ನಾವು ಅದನ್ನು ಉಪಯೋಗ ಮಾಡಲಿಕ್ಕೆ ಕೊಡ್ತೇವೆ. ಏನಕ್ಕೆ ಸನ್ ಡ್ರೈ ಮಾಡ್ತೀವಿ ಅಂದರೆ, ಕೆಲವು ಎಣ್ಣೆ ಮಾಡಬೇಕಾದ್ರೆ ಕಡಲೆ ಬೀಜ ಆಗಲಿ ಅಥವಾ ಎಳ್ಳಾಗಲಿ ಸೂರ್ಯಕಾಂತಿ ಆಗಲಿ ನಾವು ನೀರನ್ನು ಬೆರೆಸ್ತೇವೆ. ನೀರು ಏನಕ್ಕೆ ಹಾಕ್ತೀವಿ ಅಂದರೆ, ಸರ್ಟನ್ ಅಮೌಂಟ್ ಆಫ್ ವಾಟರ್ ಇಸ್ ಆ್ಯಡೆಡ್. ಏನಕ್ಕೆ ಅಂದರೆ, ಎಣ್ಣೆ ರಿಲೀಸ್ ಆಗೋದಕ್ಕೋಸ್ಕರ, ಎಣ್ಣೆ ಹೊರಗೆ ಬರೋದಕ್ಕೋಸ್ಕರ ನಾವು ನೀರನ್ನು ಹಾಕ್ತೀವಿ. ಸೊ ನೀರು ಹಾಕಿದಾಗ ಅದು ಮಾಯಿಶ್ಚರ್ ಹೋಗಬೇಕು ಅನ್ನೋದಕ್ಕೆ ಸನ್ ಡ್ರೈ ಮಾಡ್ತೀವಿ. ಅದರ ಜೊತೆಗೆ ನಮಗೆ ವಿಟಮಿನ್ ಡಿ, ಅಂದರೆ ಸನ್ ರೈಸಲ್ಲಿ ಸಿಗುವಂಥ ಎನರ್ಜಿ ಕೂಡ ಎಣ್ಣೆಯಲ್ಲಿ ಲಭ್ಯವಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಸನ್ ಡ್ರೈ ಮಾಡ್ತೀವಿ. ಮತ್ತು ಗಸಿ ಸಪ್ರೇಟ್ ಆಗುತ್ತೆ. ಗಸಿ ಅಂತ ಏನಂದರೆ, ಆ ಕಂಟೆಂಟ್ ನಮಗೆ ಕ್ರಷ್ ಆದಮೇಲೆ ಎಣ್ಣೆ ಮೇಲೆ ತೇಲುತ್ತೆ, ಕೆಳಗಡೆ ದ ಲಿಕ್ವಿಡ್ ಪಾರ್ಟ್ ಆಫ್ ಕ್ರಷ್ ಆದಮೇಲೆ ಬಂದಿರೋಂಥ ಗಸಿ ಸೆಟ್ಲ್ ಆಗಿರುತ್ತೆ. ಸೊ ನಾವು ಹೇಗೆ ಕಸ್ಟಮರಿಗೆ ಕೊಡ್ತೀವಿ ಅಂದರೆ, ಮೇಲೆ ತಿಳಿದಿರೋಂಥ ಎಣ್ಣೆ ಮಾತ್ರ ನಾವು ಸ್ಟೀಲ್ ಡ್ರಮ್ಸ್ಗಳಲ್ಲಿ ತುಂಬಿಟ್ಕೊಂಡು ಅದನ್ನು ಮಾತ್ರ ಎಣ್ಣೆ ಕೊಡ್ತೀವಿ. ಗಸಿನ ಮತ್ತೆ ಅಥವಾ ಹಿಂಡಿ ಮತ್ತು ಅದೆಲ್ಲವೂ ನಮ್ಮ ಹಸುಗಳಿಗೆ ಆಹಾರವಾಗಿ ಕೊಡ್ತೀವಿ. ಈ ಮೂಲಕ ನಾನು ಏನು ಕೇಳೋಕ್ಕೆ ಬಯಸ್ತೀನಿ ಅಂತಂದರೆ, ಗಾಣದ ಎಣ್ಣೆಯನ್ನು ಉಪಯೋಗಿಸಿ ಇದರದ ಉತ್ತಮ ಆರೋಗ್ಯ ಲಾಭಗಳನ್ನು ಪಡೆಯಿರಿ. ಧನ್ಯವಾದ.